ಮೈಸೂರು ಬ್ಯಾಂಕ್ ಶಾಖೆಯನ್ನು 1995ರಲ್ಲಿ ಕಂಪ್ಯೂಟರೀಕರಣ ಮಾಡಿದ್ದು ಅಂದರೆ ಅಂದಿನ ಜನಪ್ರಿಯ ನಮ್ಮ ಚೀಫ್ ಮಿನಿಸ್ಟರ್ ಆಗಿದ್ದ ಸನ್ಮಾನ್ಯ ಶ್ರೀ ದೇವೇಗೌಡರು ಅಂತಕ್ಕಂಥದ್ದನ್ನು ನಿಮ್ಮ ಚಪ್ಪಾಳೆ ನಡುವೆ ಹಂಚ್ಕೋತಾ ಇದ್ದೀನಿ. ಆಮೇಲೆ ಬೆಳೆದರು ರಾಷ್ಟ್ರ ಮಟ್ಟದಲ್ಲಿ ಅವರು ಬಹಳ ದೊಡ್ಡ ನಾಯಕರಾದರು. ನಮ್ಮ ಬ್ಯಾಂಕನ್ನು ಫಸ್ಟ್ ಕಂಪ್ಯೂಟರೀಕರಣ ಮಾಡಿದ್ದು ದೇವೇಗೌಡರು. ಆವತ್ತು ಸೆಷನ್ಸ್ ಇತ್ತು, ಸೆಷನ್ಸ್ ಇದ್ದರೂ ಕೂಡ 9:45ಗೆಲ್ಲ ಬಂದುಬಿಟ್ಟು ಅದನ್ನು ಸ್ವಿಚ್ ಆನ್ ಮಾಡಿ ಕಂಪ್ಯೂಟರೀಕರಣ ಮುಗಿಸಿ ಚುಟುಕಾಗಿ ಭಾಷಣ ಮಾಡಿ ವಿಧಾನಸೌಧಕ್ಕೆ ಹೋಗಿ ತಮ್ಮ ಕೆಲಸದಲ್ಲಿ ತೊಡಸ್ಕೊಂಡ್ರು. ಆ ರೀತಿಯಾಗಿ ಬಹಳ ಅದ್ಭುತ ರೀತಿಯಲ್ಲಿ ಕೊಟ್ಟ ಒಂದು ಅಪಾಯಿಂಟ್ಮೆಂಟ್ನ ಕ್ಯಾನ್ಸಲ್ ಮಾಡದೆ ಬರತಕ್ಕಂಥ ಕೆಲವೇ ಉತ್ತಮ ರಾಜಕಾರಣಿಗಳಲ್ಲಿ ದೇವೇಗೌಡರು ಬಹಳ ವಿಶಿಷ್ಟವಾಗಿ ನಿಲ್ತಾರೆ ಅಂತ ನಿಮ್ಮ ಚಪ್ಪಾಳೆ ನೋಡಿ ಹೇಳ್ತಾ ಇದ್ದೀನಿ. ಮೊದಲನೇದಾಯ್ತಾ. ಎರಡನೇದು, ನಾನು ಇಲ್ಲಿಗೆ ಬಂದಾಗ, ಹಾಸನಕ್ಕೆ ಬಂದಾಗ ಮತ್ತೊಬ್ಬರನ್ನು ಸ್ಮರಿಸಲೇಬೇಕು. 1978ರಲ್ಲಿ ನನ್ನ ಸಮಗ್ರ ಹಾಸ್ಯ ಅಂತಕ್ಕಂಥ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದು ನಿಮ್ಮೆಲ್ಲರ ನಮ್ಮೆಲ್ಲರ ಜನಪ್ರಿಯ ಲೇಖಕರಾದ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು. ಅವರನ್ನು ಸ್ಮರಿಸಲೇಬೇಕಾಗತ್ತೆ. ನಾವು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಹಾಸ್ಯ ಪ್ರಜ್ಞೆ ಇದೆಯಲ್ಲ, ಅತ್ಯದ್ಭುತವಾದ್ದು, ಅದಕ್ಕೆ ಸಾಟಿಯೇ ಇಲ್ಲ. ಅವರು 1977ರಲ್ಲಿ ಅಮೇರಿಕಕ್ಕೆ ಹೋದರು, ಅದರ ಬಗ್ಗೆ ಪುಸ್ತಕ ಬರೆದರು. 78ರಲ್ಲಿ ಅಮೇರಿಕದಲ್ಲಿ ಗೊರೂರು ಅನ್ನೋದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂತು ಅನ್ನೋದು ಕೂಡ ಅತ್ಯಂತ ಖುಷಿಯ ವಿಷಯವನ್ನು ಹಂಚ್ಕೋತಾ ಇದ್ದೀನಿ. ಅವರು ಫ್ಲೈಟಲ್ಲಿ ಫಸ್ಟ್ ಟೈಮ್ ಹೋದರು. ಆಗ ಅವರು ವಯಸ್ಸು 80 ಅನ್ನೋದು ನೆನಪಿಟ್ಕೋಬೇಕು. ಪಕ್ಕ ಅಯ್ಯಂಗಾರರು ಪಂಚೆ, ಆಮೇಲೆ ಶಾಲು, ಆ ಟ್ರೆಡಿಷನಲ್ ಡ್ರೆಸ್ಸು. ಡು ಯು ಹ್ಯಾವ್ ಎನಿಥಿಂಗ್ ಟು ಈಟ್ ಅದರ್ ದೆನ್ ಫಿಶ್, ಎಗ್ ಅಂಡ್ ಮೀಟ್? ನಿಮ್ಮಲ್ಲಿ ಫಿಶ್ಶು, ಎಗ್ಗು, ಮೀಟು ಬಿಟ್ಟು ತಿನ್ನಲಿಕ್ಕೆ ಏನಾದರೂ ಉಂಟಾ ಅಂತ ಕೇಳ್ತಾರೆ. ಅದಕ್ಕೆ ಏರ್ ಹೋಸ್ಟೆಸ್ಸು, ಎಸ್ ಸರ್, ವಿ ಹ್ಯಾವ್ ಪೋರ್ಕ್, ಮಟನ್ ಆ್ಯಂಡ್ ಬ್ಯಾಕನ್ ಅಂತ ಹೇಳ್ತಾಳೆ, ನಮ್ಮಲ್ಲಿ ಬೇರೆ ರೀತಿಯದ್ದಿದೆ ಅಂತ. ಇದನ್ನು ಅವರು ಪುಸ್ತಕದಲ್ಲಿ ಸ್ಮರಿಸ್ತಾರೆ. ಇದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶೀಯತೆಯ ಬಗ್ಗೆ ಒಂದು ಅದ್ಭುತ ರೀತಿಯಲ್ಲಿ ಒಂದು ಘಟನೆ ನಡೆಯುತ್ತೆ. ಅಮೆರಿಕದಲ್ಲಿದ್ದಾಗ ವಿಶ್ವ ಸುಂದರಿ ಸ್ಪರ್ಧೆ ಗೊತ್ತಿರಬೇಕು. ರ್ಯಾಂಪ್ ಮೇಲೆ ಹೆಣ್ಮಕ್ಳು ನಡ್ಕೊಂಡು ಹೋಗ್ತಾರೆ, ಜನ ಚಪ್ಪಾಳೆ ಹೊಡಿತಾರೆ, ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ, ಕಡೆಯಲ್ಲಿ ಯಾರೋ ಒಂದು ಹೆಣ್ಮಗುಗೆ ಕಿರೀಟವನ್ನು ಇಡ್ತಾರೆ, ಅವಳನ್ನ ವಿಶ್ವ ಸುಂದರಿ ಆ ವರ್ಷಕ್ಕೆ ಅಂತ ಡಿಸೈಡ್ ಮಾಡ್ತಾರೆ. ಮುಂದಿನ ಸೀಟ್ನಲ್ಲೇನೆ ಗುರು ರಾಮಸ್ವಾಮಿ ಅಯ್ಯಂಗಾರ್ ಕೂತಿದ್ದಾರೆ. ಅವರು ಚಪ್ಪಾಳೆ ಹೊಡೆದ್ರು, ಎದ್ದು ಆಚೆ ಬಂದರು. ಆಮೇಲೆ ಅವ್ರನ್ನ ಕರ್ಕೊಂಡೋದವ್ರು ಕೇಳಿದ್ರು, ಸರ್ ಈಕೆ ಭುವನ ಸುಂದರಿ ಅಂತ ಹೇಳ್ತಾರೆ, ನಿಮಗೇನು ಅನ್ನಿಸ್ತು? ಇರಲಿ ಬಿಡಿ, ತೀರ್ಪುಗಾರ ಹೇಳಿದ್ಮೇಲೆ ಮುಗೀತು, ನಾನೇನು ಮಾತಾಡಲ್ಲ ಅಂದರು. ಇಲ್ಲ ಸರ್, ನಿಮ್ಮ ಅಭಿಪ್ರಾಯ ಹೇಳಿ, ಅವಳು ವಿಶ್ವ ಸುಂದರಿನ ಅಂದಾಗ ಒಂದು ಅದ್ಭುತವಾದೊಂದು ಮಾತನ್ನು ಹೇಳ್ತಾರೆ ಗುರೂರು ರಾಮಸ್ವಾಮಿ ಅಯ್ಯಂಗಾರು. ನೀವು ನಮ್ಮ ಗೊರೂರಿಗೆ ಬನ್ನಿ, ನಮ್ಮ ಪಟೇಲರ ಮಗಳು ಇವಳಿಗಿಂತ ಸುಂದರವಾಗಿದ್ದಾಳೆ ಅಂತ ಹೇಳಿದ್ರು. ನಮ್ಮ ಲೋಕಲ್ ಟ್ಯಾಲೆಂಟ್ಸನ್ನ ಗುರುತಿಸುವಂಥದ್ದು ನಮ್ಮಲ್ಲಿರಬೇಕು ಅಂತ ಅವರು ಹೇಳಿದ್ರು. ಸೊ ಇದೆಲ್ಲ ನಾನು ನೆನಪು ಮಾಡ್ಕೋತಾ ಇದ್ದೀನಿ. ಈಗ ನಾವು ನೇರವಾಗಿ ಸೈಬರ್ ಕ್ರೈಮ್ ಬಗ್ಗೆ ಬರ್ತಾ ಇದ್ದೀವಿ. ನಿಮ್ಮೆಲ್ಲರ ಹತ್ರ ATMಗಳಿದೆ, ATM ಇದೆ, ATMಗೆ ಹಾಕ್ತಕ್ಕಂಥ ಕಾರ್ಡ್ ಇದೆ, ಕ್ರೆಡಿಟ್ ಕಾರ್ಡ್ ಆಗ್ಬೋದು, ಡೆಬಿಟ್ ಕಾರ್ಡ್ ಆಗ್ಬೋದು, ಎಲ್ಲ ಇದೆ. ಅಲ್ಲಿ ಹೆಂಗೆ ನೀವು ಮೋಸ ಹೋಗ್ತೀರಿ ಅನ್ನೋಕ್ಕೆ ಭಾಳ ಇದನ್ನು ಕರೆಕ್ಟಾಗಿ ನೀವು ಕೇಳ್ಕೊಂಬಿಟ್ರೆ ಎಷ್ಟೋ ಫ್ರಾಡ್ಸ್ ನಿಂತೋಗುತ್ತೆ. ನೀವು ATM ಒಳಗಡೆಗೆ ನಿಮ್ಮ ಕಾರ್ಡನ್ನು ತುರುಕಿ ಒಂದು ಪಿನ್ ಹಾಕ್ತೀರ, 4 ಅಂಕೆಯ ಒಂದು ಪಿನ್ನು. ಆ ಪಿನ್ನು ನೀವು ಏನು ಇಟ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿದ್ರೆ ನಿಮ್ಮ ಪಿನ್ ನಾನು ಹೇಳ್ತೀನಿ. ಯಾಕಂದರೆ ಅವ್ರು ಎಲ್ಲರೂ ಏನು ಮಾಡ್ತಾರೆ ಅಂದರೆ ಅವರು ಹುಟ್ಟಿದ ವರ್ಷವನ್ನು ಹಾಕ್ಕೋತಾರೆ. 2011, 1997 ಈ ಥರ ಅವ್ರು ಹುಟ್ಟಿದ ವರ್ಷವನ್ನೇ ಪಿನ್ನಾಗಿ ಹಾಕ್ಕೋತಾರೆ. ಕರೆಕ್ಟ್ ಅಲ್ವಾ? ಅದು ಯಾವತ್ತೂ ನಾವು ಮಾಡೋಕ್ಕೆ ಹೋಗಬಾರ್ದು. ಅಲ್ಲೇ ನಾವು ಫಸ್ಟ್ ಮೋಸ ಹೋಗೋದು. ನಿಮಗೆ ಕಾರ್ಡ್ ಏನಾದರೂ ಕಳ್ಕೊಂಡ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತೇ ಇರುತ್ತೆ, ಆಧಾರ್ ಕಾರ್ಡಲ್ಲಿ ಸಿಗುತ್ತೆ, ಯಾರು ಬೇಕಾದ್ರೂ ಡ್ರಾ ಮಾಡ್ಬೋದು. ಮತ್ತು ATMಗೆ ಯಾವುದನ್ನು ಇಟ್ಕೋಬೇಕು ಹಾಗಾದರೆ ಅದು ನೆನಪಿರಬೇಕು. ನೀವು ಏನೋ ಇಟ್ಕೊಂಬಿಟ್ರೆ ನೆನಪಿರಲ್ಲ. ಆವಾಗ ಏನು ಮಾಡಬೇಕು ನೀವು ಅಂತಂದರೆ, ನೀವು ಕಾಲೇಜಲ್ಲಿ ಓದ್ತಾ ಇದ್ದಾಗ ಯಾವುದೋ ಒಂದು ಹುಡುಗಿಯನ್ನು ನೀವು ನೋಡಿರ್ತೀರ, ಪ್ರೀತಿ ಮಾಡಿರ್ತೀರಲ್ಲ, ಆ ಪ್ರೀತಿ ಮಾಡಿದ ಮೊದಲ ಡೇಟನ್ನು ನೆನಪಿಟ್ಕೊಂಡು ಆ ವರ್ಷವನ್ನು ಹಾಕಿ ಯಾರಿಗೂ ಗೊತ್ತಾಗಲ್ಲ, ಸ್ವಂತ ಹೆಂಡತಿಗೆ ಗೊತ್ತಾಗಲ್ಲ. ಅದು ಚಪ್ಪಾಳೆ ಹೊಡಿಬೋದು ಖುಷಿಯಾದಾಗ, ಕರೆಕ್ಟ್ ಅಲ್ವಾ? ಅದು ನಿಮ್ಮೊಬ್ಬರಿಗೆ ಮಾತ್ರ ಗೊತ್ತಿರುತ್ತೆ. ಅಥವಾ ಇನ್ಯಾವುದಾದ್ರು ಒಂದು, ಈಗ ಗೊರೂರು ರಾಮಸ್ವಾಮಿ ಅವರು 1904ರಲ್ಿ ಹುಟ್ಟಿದ್ರು, ಅದನ್ನ ಇಟ್ಕೊಳ್ಳಿ ATM ಪಿನ್ ಆಗಿ 1904 ಅಂತ ಯಾರೂ ಗೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ.
ಅದು ಬೇಡ ಅಂದರೆ ಗೊರೂರವರು ಅಥವಾ ಹಾಸನದವರೆಲ್ಲ ಅದನ್ನು ಇಟ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಅಂದರೆ, ನೀವು ನಿಮ್ಮ ತಾಯಿ ಹುಟ್ಟಿದ ವರ್ಷವನ್ನು ಎ ಟಿ ಎಂ ಪಿನ್ನಾಗಿಟ್ಕೊಳ್ಳಿ. ಈ ಪ್ರಪಂಚದಲ್ಲಿ ದೇವರು ಬಂದರೂ ಕೂಡ ಅದನ್ನು ಕದಿಯೋಕ್ಕೆ ಸಾಧ್ಯ ಇಲ್ಲ, ಅದು ಪಕ್ಕ ಆಗುತ್ತೆ. ಆ ಡೇಟ್ ನಿಮ್ಮೊಬ್ರಿಗೆ ಮಾತ್ರ ಗೊತ್ತಿರುತ್ತೆ ನಿಮ್ಮ ತಾಯಿ ಹುಟ್ಟಿದ ವರ್ಷ ಯಾವುದು ಅಂತಕ್ಕಂಥದ್ದು. ಸರಿಯಲ್ಲ? ಸರಿ ಇದ್ದರೆ ಚಪ್ಪಾಳೆ ಹೊಡಿಬೋದು. ನಾ ಯಾತಕ್ಕೆ ಇದನ್ನು ಹೇಳ್ತೀನಿ ಅಂದರೆ, ಎ ಟಿ ಎಮ್ ಹತ್ರ ಹೋಗ್ತೀರಾ, ತಿರುಗ್ತೀರಾ, ಅಲ್ಲೊಂದು ಕ್ಯಾಮ್ರಾ ಇರುತ್ತೆ, ನಿಮ್ಮನ್ನು ಸೆರೆ ಹಿಡಿಯುತ್ತೆ, ದುಡ್ಡು ತೊಗೋತೀರಾ, ಬರ್ತೀರಾ. ಕೆಲವರು ಆ ಎ ಟಿ ಎಂ ಪೌಚ್ ಅಂತ ಒಂದು ಇರುತ್ತಲ್ಲ, ಎ ಟಿ ಎಂ ಕಾರ್ಡ್ ಹಾಕುವಂಥ ಪೌಚು, ಆ ಕ್ರೆಡಿಟ್ ಕಾರ್ಡು ಅಥವಾ ಡೆಬಿಟ್ ಕಾರ್ಡನ್ನು ಪೌಚ್ ಮೇಲೇ ಇದನ್ನು ಬರೆದು ಇಟ್ಕೊಂಡ್ಬಿಡ್ತಾರೆ. ಪಿನ್ನು ಪಿನ್ ನಂಬರ್ ಅಲ್ಲೇ ಇರುತ್ತೆ, ಅದ್ರ ಮೇಲೆ ಬರೆದು ಜೇಬಲ್ಲಿ ಇಟ್ಕೊಂಡಿರ್ತಾರೆ. ಅದು ಹೇಗಪ್ಪ ಅಂದರೆ, ಸ್ಕೂಟರ್ ನಿಲ್ಲಿಸ್ಬಿಟ್ಟು ಬೀಗದ ಕೈ ಅದರಲ್ಲೇ ಬಿಟ್ಟಾಗೆ, ಅಥವಾ ಮನೆಗೆ ಬೀಗ ಹಾಕಿಬಿಟ್ಟು ಆ ಬೀಗದ ಕೈನ ತುಳಸಿ ಕಟ್ಟೆ ಕೆಳಗಡೆ ಇಟ್ಟಂಗೆ, ಯಾವತ್ತೂ ಅಷ್ಟೇ ನೀವು ಅಲ್ಲೇನೆ ಇಡಕ್ಕೆ ಹೋಗಬಾರ್ದು ಅಂತಕ್ಕಂಥದ್ದು ನನ್ನ ನಮ್ರವಾದ ವಿನಂತಿ. ಈಗ ನಿನ್ನೆ ಒಂದು ಫ್ರಾಡ್ ನಡೆಯಿತು ಚಿಕ್ಕದಾಗಿ, 1600 ರೂಪಾಯಿ ಯಾರೋ ಕಳಿಸ್ಕೊಟ್ರು ಒಂದು ಅಕೌಂಟ್ಗೆ. ಸ್ವಲ್ಪ ಹೊತ್ತು ಬಿಟ್ಟು, ಸರ್ ಸಾರಿ ಸರ್, ನಿಮ್ಮದಲ್ಲ ಸರ್, ಅದು ಬೇರೆಯವ್ರಿಗೆ ಹೋಗಬೇಕಾಯ್ತು, ಅಕಸ್ಮಾತ್ ಬಂದಿದ್ದು, ವಾಪಸ್ ಕೊಡಿ ಸರ್, ಈ ಕ್ಯೂ ಆರ್ ಕೋಡ್ನ ಕಳಿಸಿದ್ದೀನಿ ಕಳಿಸಿ ಅಂದರು. ಅಲ್ಲಿ ನೀವು ಟ್ರ್ಯಾಪ್ ಆಗ್ತೀರಾ, ಯಾರ್ದೋ ದುಡ್ಡು ನಮಗೆ ಬೇಡ ಗೊತ್ತು, ನೀವು ವಾಪಸ್ ಕಳ್ಸೋಕ್ಕೇನಾದರೂ ಕ್ಯೂ ಆರ್ ಕೋಡ್ ಒತ್ತಿದ್ರೆ ಮುಗೀತು ಕತೆ, ನಿಮ್ಮ ಇಡೀ ಜುಟ್ಟು ಜನವಾರ ಎಲ್ಲವನ್ನು ಕೊಟ್ಟಂಗಾಗುತ್ತೆ, ಈಸಿಯಾಗಿ ಟ್ರ್ಯಾಪ್ ಮಾಡ್ತಾನೆ. ಮೊನ್ನೆ ನನ್ನ ಫ್ರೆಂಡ್ ಇನ್ನೊಬ್ಬರು ಹೆಂಗೆ ಮೋಸ ಹೋದರು ಅಂದರೆ, ಈ ಒಳ್ಳೆ ಸೋಫಾ ಸರ್, ಈ ಥರ ಸೋಫಾಗಳು, ಆ ಸೋಫಾನ ಮಾರ್ತೀನಿ ಅಂತ OLX ಅಲ್ಲಿ ಹಾಕ್ಕೊಂಡಿದ್ರು, ಯಾರು ಬೇಕಾದ್ರೂ ತೊಗೊಳ್ಳಿ ಅಂತ. ಯಾವನೊಬ್ಬ ಸೈನಿಕ ಅಂತ ನಾರ್ತ್ ಇಂಡಿಯಾದಿಂದ, ನಾನು ಸೈನಿಕ, ನಾನು ತೊಗೊಳ್ತೀನಿ ಅದನ್ನು, ನಿಮ್ಮ ವಿವರ ಕೊಡಿ, ಅಕೌಂಟ್ ನಂಬರ್ ಕೊಡಿ ಅಂದರು. ಎಷ್ಟಾಯ್ತು? 30,000 ರೂಪಾಯಿ. ಅದು ಆ 30,000 ರೂಪಾಯಿ ಇವರು ಅಕೌಂಟ್ ನಂಬರೆಲ್ಲ ಕೊಟ್ಟರು ಸೋಫಾ ಖರೀದಿ ಮಾಡೋಕ್ಕೆ. ಅಲ್ಲಿಂದ ಕ್ಯೂ ಆರ್ ಕೋಡ್ ಬಂತು, ಒತ್ತಿದ್ರು, ಅದೇನಪ್ಪ ಅಂದರೆ ಅಲ್ಲಿ ರಿಸೀವ್ ಅಂತ ಒಂದಿರುತ್ತೆ, ಪೇ ಅಂತ ಒಂದಿರುತ್ತೆ, ಅದು ಪೇ ಆಗೋಯ್ತು. ಯಾರು ದುಡ್ಡು ಕೊಡಬೇಕು ಅವ್ರಿಗೆ 30,000 ರೂಪಾಯಿ